ಆಸ್ಪತ್ರೆ ಅವ್ಯವಸ್ಥೆ ಎಚ್ಚೆತ್ತುಕೋ ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ ಅಂತಂದ್ರೆ ನಿಜಕ್ಕೂ ಕೂಡ ಮುಂದೆ ಜನ ಪರದಾಡಬೇಕಾಗುತ್ತೆ ನಿಮ್ಮ ವಿರುದ್ಧ ತಿರುಗಿ ಬೀಳಬೇಕಾಗುತ್ತೆ ಆ ವ್ಯವಸ್ಥೆ ನೀವೇ ನಮಗೆ ಮಾಡ್ಕೊಡ್ತಾ ಇದ್ದೀರಿ ಸೋ ಈಗಾಗಲೇ ಸರ್ಕಾರಿ ಆಸ್ಪತ್ರೆಗಳ ಅವ್ಯವಸ್ಥೆ ತಾಂಡವ ಮಾಡ್ತಾ ಇದೆ ಈ ಬಗ್ಗೆ ಇಡೀ ರಾಜ್ಯಾದ್ಯಂತ ನಮ್ಮ ಜಿಲ್ಲಾ ವರದಿಗಾರರು ಆಯಾ ಜಿಲ್ಲಾ ಆಸ್ಪತ್ರೆಗಳಿಗೆ ಭೇಟಿ ಕೊಟ್ಟು ಆ ಜಿಲ್ಲಾ ಆಸ್ಪತ್ರೆಯಲ್ಲಿರತಕ್ಕಂತ ಅವ್ಯವಸ್ಥೆಯ ಬಗ್ಗೆ ರಿಯಾಲಿಟಿ ಚೆಕ್ ಅನ್ನು ಮಾಡಿದ್ದಾರೆ ಸೋ ಪ್ರತಿ ಆಸ್ಪತ್ರೆಯ ವಿಚಾರವನ್ನ ಇವತ್ತು ಇಡೀ ದಿನ ಸುದೀರ್ಘವಾಗಿ ನಿಮ್ಮ ಜೊತೆ ನಾವು ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತೀವಿ ಸದ್ಯದ ಮಟ್ಟಿಗೆ ಚಾಮರಾಜನಗರದ ಸರ್ಕಾರಿ ಆಸ್ಪತ್ರೆಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಭೇಟಿ ಕೊಟ್ಟಿದ್ರು ಅಲ್ಲಿ ಯಾವ ಪರಿಸ್ಥಿತಿ ಇದೆ ಅನ್ನೋದರ ರಿಯಾಲಿಟಿ ಚೆಕ್ ನಿಮ್ಮ ಮುಂದೆ ರಾಜ್ ನ್ಯೂಸ್ ನಡೆಸ್ತಾ ಇರುವಂತಹ ಸರ್ಕಾರಿ ಆಸ್ಪತ್ರೆಗಳ ಅವ್ಯವಸ್ಥೆಯ ಕುರಿತಂತ ಒಂದು ಸಮಗ್ರ ಚಿತ್ರಣವನ್ನು ನಿಮ್ಮ ಮುಂದಿಡೀ ಒಂದು ಪ್ರಯತ್ನಗಳನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಇವತ್ತು ಚಾಮರಾಜಪೇಟೆಯ ಒಂದು ಸಿರಿಸಿ ಸರ್ಕಲ್ ಬಳಿ ಇರುವಂತಹ ಹೆರಿಗೆ ಆಸ್ಪತ್ರೆಯ ಚಿತ್ರಣವನ್ನು ತೋರಿಸ್ತೇನೆ. ಸೊ ಈ ಆಸ್ಪತ್ರೆ ಈಗ ಇಲ್ಲಿಂದ ಗೌರಿಪಳ್ಳಕ್ಕೆ ಶಿಫ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಆದರೆ ಈ ಶಿಫ್ಟ್ ಆದ ನಂತರ ಇಲ್ಲಿನ ಆಸ್ಪತ್ರೆಯ ಒಂದು ಕಟ್ಟಡದ ಒಂದು ಚಿತ್ರಣವನ್ನು ನೋಡಿದ್ರೆ ನಿಜಕ್ಕೂ ಸಾಕಷ್ಟು ಬೇಸರವನ್ನು ತರಿಸುವಂಥದ್ದು. ಸೊ ಅಧಿಕಾರಿಗಳು ತುಂಬ ಬೇಜವಾಬ್ದಾರಿತನದಿಂದ ಇರೋದಕ್ಕೆ ಇದೊಂದು ಜೀವಂತ ಉದಾಹರಣೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಇಲ್ಲಿನ ಒಂದು ಆಸ್ಪತ್ರೆಯಲ್ಲಿರುವಂತಹ ಒಂದಷ್ಟು ಕೊಠಡಿಗಳ ದರ್ಶನ ಮಾಡಿದ್ರೆ ನಿಜಕ್ಕೂ ನಿಮಗೆ ಗೊತ್ತಾಗುತ್ತೆ ಅಧಿಕಾರಿಗಳ ಒಂದು ದಿವ್ಯ ನಿರ್ಲಕ್ಷ್ಯ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿದರೆ, ಇದು ಆಸ್ಪತ್ರೆಯಲ್ಲಿದ್ದಂತಹ ಒಂದು ಶೌಚಾಲಯ. ಇಲ್ಲಿ ನೋಡ್ತಾ ಇದ್ದರೆ ನಾವು ಶೌಚಾಲಯಗಳು ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಸರ್ಕಾರ ಇದನ್ನು ನಿರ್ಮಾಣ ಮಾಡೋದಕ್ಕೆ ಸಾಕಷ್ಟು ಲಕ್ಷಾಂತರ ರೂಪಾಯಿ ಹಣವನ್ನು ವ್ಯಯ ಮಾಡಿ ಕಟ್ಟಿರ್ತಾರೆ. ತದನಂತರ ಅದನ್ನು ಮೈಂಟೈನ್ ಮಾಡಬೇಕಾದದ್ದು ಕೂಡ ಅವರ ಕರ್ತವ್ಯ. ಅದಕ್ಕೆ ಆದರೆ ಈಗಿನ ಒಂದು ಪರಿಸ್ಥಿತಿಯನ್ನು ನೋಡಿದ್ರೆ ಅಧಿಕಾರಿಗಳು ಕೇವಲ ಸರ್ಕಾರಿ ಸಾರ್ವಜನಿಕರ ಒಂದು ಹಣದಲ್ಲಿ ಎಷ್ಟು ಬೇಕೋ ದುಂದುವೆಚ್ಚವನ್ನು ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ಹೇಳಿದರೆ ತಪ್ಪಾಗೋರುದಿಲ್ಲ. ಇಷ್ಟರ ಮಟ್ಟಿಗೆ ಹಾಳಾಗೋಗಿದೆ ಅಂತ ಹೇಳಿದರೆ ನಿಜಕ್ಕೂ ಗೊತ್ತಾಗ್ತಾ ಇದೆ ಇಲ್ಲಿನ ಒಂದು ಚಿತ್ರಣವನ್ನು ನೋಡಿದ ನಂತರ. ಸೊ ಇದು ಶೌಚಾಲಯದ ಒಂದು ಸ್ಥಿತಿ. ಆದರೆ ಮತ್ತೊಂದಷ್ಟು ಕೊಠಡಿಗಳೇನಿದೆ ಅಲ್ಲಿನ ಒಂದು ಪರಿಸ್ಥಿತಿಯನ್ನು ನೀವು ನೋಡಬೇಕಾಗುತ್ತೆ. ಅಂದರೆ ಆ ಹೆರಿಗೆಯ ಒಂದು ಸ್ಥಳ ಏನು ಒಂದು ಇತ್ತು ಅದು ಕೂಡ ಸಾಕಷ್ಟು ನಾಶವಾಗಿರುವಂಥದ್ದು. ಅಲ್ಲಿ ಕೂಡ ಇದ್ದಂತಹ ಪೀಠೋಪಕರಣಗಳಾಗಿರಬಹುದು, ಚೇರ್ಗಳಾಗಿರ್ಬೋದು, ಎಲ್ಲವೂ ಕೂಡ ನಾಶವಾಗಿರುವಂಥದ್ದು. ಇನ್ನು ಇಲ್ಲೇ ಇದ್ದಂತಹ ಒಂದಷ್ಟು ದಾಖಲಾತಿ ಪತ್ರಗಳು, ಜನನ ಪ್ರಮಾಣ ಪತ್ರ ಏನಂತ ಹೇಳ್ತೇವೆ, ಸೊ ಆ ಒಂದು ಪ್ರಮಾಣ ಪತ್ರಗಳು ಇದ್ದಂತಹ ಒಂದು ಸ್ಥಳ ಏನಿತ್ತು ಅಲ್ಲಿ ಕೂಡ ಇತ್ತೀಚೆಗೆ ಎರಡು ಬಾರಿ ಕಳ್ಳತನ ಆಗಿದೆ ಅಂತ ಹೇಳಿ ಕೂಡ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು. ಇಲ್ಲಿನ ಸ್ಥಳೀಯರು ಕೂಡ ಹೊರಗಡೆಯಿಂದ ಬಂದಂತಹ ಜನ ಏನಿದ್ದಾರೆ ಒಳಗಡೆ ಬಂದು ಗ್ಲಾಸನ್ನು ಹೊಡೆದು ಒಳಗಡೆ ಹೋಗಿ ಸೊ ಅಲ್ಲಿದ್ದಂತಹ ಒಂದಷ್ಟು ಪ್ರಮಾಣ ಪತ್ರಗಳನ್ನು ಕೂಡ ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿರುವಂಥದ್ದು ಕೇವಲ ಈಗ ಹೆರಿಗೆ ಆಸ್ಪತ್ರೆಯ ಬದಲಾಗಿ ಲ್ಯಾಬ್ ಅಂತೇಳಿದ್ರೆ ಪ್ರಯೋಗಾಲಯ. ಇಲ್ಲೊಂದಷ್ಟು ಕಾಯಿಲೆಗಳಿಗೆ ಸಂಬಂಧಪಟ್ಟಂಥ ಟೆಕ್ನಿಷಿಯನ್ಗಳು ಮಾತ್ರ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದು ಮೂರು ಜನ ಮಾತ್ರ ಇರುವಂಥದ್ದು. ಇಲ್ಲಿ ಡಿ ಗ್ರೂಪ್ ನೌಕರರು ಇಲ್ಲದೆ ಸಾಕಷ್ಟು ಒಂದು ಕಟ್ಟಡದ ಪರಿಸ್ಥಿತಿ ಹಾಳಾಗೋಗಿದೆ ಅಂತ ಹೇಳಿದರೆ ತಪ್ಪಾಗಲಾರ್ದು. ಸೊ ಸಂಬಂಧಪಟ್ಟ ಇದನ್ನು ಈ ಒಂದು ಬಿಲ್ಡಿಂಗನ್ನು ಡೆಮಾಲಿಷನ್ ಮಾಡಬೇಕು ಅಂತ ಹೇಳಿ ಕೂಡ ಒಂದು ಅರ್ಜಿಯನ್ನು ಹಾಕಿದ್ದಾರೆ. ಆದರೆ ಇದನ್ನು ಬಿಲ್ಡಿಂಗನ್ನು ಒಡೆದಾಕಬಾರ್ದು, ಇದನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿ ಒಂದಷ್ಟು ಜನ ಇಲ್ಲಿ ಅಂದರೆ ಈಗಾಗಲೇ ಸರ್ಕಾರಕ್ಕೆ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಆದರೆ ಸರ್ಕಾರ ಈ ಬಿಲ್ಡಿಂಗನ್ನು ಡೆಮಾಲಿಷನ್ ಮಾಡಬೇಕು ಅಂತ ಹೇಳಿ ಆದೇಶವನ್ನು ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಎಷ್ಟು ಮಟ್ಟಿಗೆ ಅದು ಸರಿ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ. ಸೊ ಇತ್ತೀಚೆಗೆ ಇಲ್ಲಿ ನಡೆದಂತಹ ಒಂದು ಕಳ್ಳತನ ಪ್ರಕರಣದಲ್ಲಿ ಕೂಡ ಸಾಕಷ್ಟು ದಾಖಲಾತಿಗಳು ಕಳ್ಳತನ ಆಗಿದೆ ಅಂತ ಹೇಳಿ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂಥದ್ದು. ಸೊ ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ನಾನು ನೆನಪಿನಲ್ಲಿ ಆರ್ ವೆಂಕಟೇಶ್, ರಾಜ್ ನ್ಯೂಸ್, ಬೆಂಗಳೂರು. ಚಾಮರಾಜಪೇಟೆಯಲ್ಲಿರ್ತಕ್ಕಂಥ ಹೆರಿಗೆ ಆಸ್ಪತ್ರೆ, ನೀವು ಯಾವುದೋ ಬೂತ್ ಬಂಗ್ಲೆ ಅನ್ಕೊಂಡ್ಬಿಟ್ರೇನೋ, ಕನ್ಫ್ಯೂಸ್ ಆಗಬೇಡಿ. ಇದು ಹೆರಿಗೆ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆ. ಇದು ಯಾವುದೋ ಪಬ್ಲಿಕ್ ಟಾಯ್ಲೆಟ್ ಅಲ್ಲ, ಸಾರ್ವಜನಿಕ ಟಾಯ್ಲೆಟ್ಗಳಿರುತ್ತಲ್ಲ ಆ ರೀತಿಯೇ ಕಾಣಿಸ್ತಾ ಇದೆ. ಒಳ್ಳೆ ಬೂತ್ ಬಂಗ್ಲೆಗಳಿರುತ್ತಲ್ಲ, ಪಾಳು ಬಿದ್ದಂಥ ಕಟ್ಟಡಗಳಿರುತ್ತಲ್ಲ, ಆ್ಯಸ್ ಇಟ್ ಈಸ್ ಹಂಗೆ ಇದೆ. ಬಟ್ ಇದು ಆಸ್ಪತ್ರೆ, ನಾವು ನಂಬಲೇಬೇಕು. ಯಾಕಂದರೆ ಈ ಆಸ್ಪತ್ರೆಯ ಮೇಂಟೆನೆನ್ಸ್ಗೆ ಅಂತೇಳಿ ಸರ್ಕಾರ ದುಡ್ಡು ಕೊಡುತ್ತೆ. ಪ್ರತಿ ವರ್ಷ ಕೂಡ ಇಂತಿಷ್ಟು ಅಮೌಂಟ್ ಅಂತ ಹೋಗುತ್ತೆ. ಇಲ್ಲಿ ಹೆರಿಗೆ ಆಸ್ಪತ್ರೆ ಇದೆ, ಇಲ್ಲಿಗೆ ಹೆರಿಗೆಗೆ ಜನ ಬರ್ತಾರೆ, ಇಲ್ಲಿ ಹೆರಿಗೆ ಮಾಡುವಂತಹ ಸಲಕರಣೆಗಳು ಕೂಡ ಇದ್ದಾವೆ, ಅವೆಲ್ಲ ತುಕ್ಕಿಡ್ದಿದ್ದಾವೆ. ಆದರೆ ಅವು ಹೆರಿಗೆ ಆಸ್ಪತ್ರೆಯಲ್ಲಿರ್ತಕ್ಕಂಥ ಸಲಕರಣೆಗಳೇ, ನಾವು ಅದನ್ನು
ನಂಬಬೇಕು, ನಾವದನ್ನು ನೋಡಬೇಕು. ನಾವದನ್ನು ನೋಡಿ ಕೂಡ ಸುಮ್ಮನೆ ಇರಬೇಕು. ಯಾಕೆಂತಂದರೆ ನಾವು ಅವ್ರಿಗೆ ಓಟ್ ಕೊಟ್ಟ ಮಾತ್ರಕ್ಕೆ, ಅವರಿಗೆ ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಮಾತ್ರಕ್ಕೆ ಇಡೀ ರಾಜ್ಯದ ಆಸ್ತಿಯನ್ನು ಅವ್ರಿಗೆ ಬರೆದು ಕೊಟ್ಬಿಟ್ಟಿದ್ದೀವಿ. ಅವ್ರು ಹೆಂಗೆ ನಡ್ಕೊಂಡ್ರು, ಅವ್ರು ಹೆಂಗೆ ಮಾಡ್ಕೊಂಡು ಹೋದ್ರು, ನಾವು ಸುಮ್ಮನೆ ನೋಡ್ಕೊಂಡಿರಬೇಕು. 5 ವರ್ಷ ಅವ್ರಿಗೆ ಅಧಿಕಾರ ಕೊಟ್ಟಿವೆ ಅಂತಂದರೆ 5 ವರ್ಷ ಅವ್ರು ಏನು ಬೇಕಾದರೂ ಮಾಡಿದರೂ ನಾವು ಸುಮ್ಮನೆ ಕೂತ್ಕೋಬೇಕು, ಸುಮ್ಮನೆ ನೋಡ್ತಾ ಇರಬೇಕು. ಯಾಕೆಂದರೆ ಇಡೀ ದೇಶವನ್ನು ಅವ್ರಿಗೆ ಬರೆದಿಟ್ಬಿಟ್ಟಿದ್ದೀವಿ, ಇಡೀ ರಾಜ್ಯವನ್ನು ಅವ್ರಿಗೆ ಬರ್ಕೊಟ್ಬಿಟ್ಟಿದ್ದೀವಿ. ಹೌದಾ ನೋಡ್ರಿ, ಸರ್ಕಾರಿ ಆಸ್ಪತ್ರೆ ರೀ ಇದು, ಚಾಮರಾಜಪೇಟೆ ರೀ, ಬೆಂಗಳೂರಲ್ಲಿರ್ತಕ್ಕಂಥ ಚಾಮರಾಜಪೇಟೆ ರೀ ಇದು. ಇಲ್ಲಿ ಹೆರಿಗೆ ಆಸ್ಪತ್ರೆಯಲ್ಲಿ ಇವತ್ತು ಇಂಥ ಪರಿಸ್ಥಿತಿ ಇದೆ. ಪೇಷೆಂಟ್ ಇದ್ದಾರೆ ಅಲ್ಲಿ, ಅದು ಟಾಯ್ಲೆಟ್, ಅದು ಸಾರ್ವಜನಿಕ ಶೌಚಾಲಯ ಎಷ್ಟೋ ಚೆನ್ನಾಗಿರುತ್ತಲ್ರಿ. ಸೊ ಇದು ಆಸ್ಪತ್ರೆನ, ಇಲ್ಲಿರ್ತಕ್ಕಂಥ ಸಲಕರಣೆಗಳು ಸಲಕರಣೆನ, ಎಲ್ಲಿ ಬೇಕಲ್ಲಿ ಎಷ್ಟು ಕೆಟ್ಟದಾಗಿ ಕಾಣ್ತಾ ಇದೆ ಅಂತಂದರೆ ಆಸ್ಪತ್ರೆ ಅಂಥೇಳಿ ಹಿಂಗಿದ್ದರೆ ಅಲ್ಲಿಗೆ ಹೋದರೆ ರೋಗಿಗಳು ಬದುಕ್ತಾರಾ? ಇನ್ನೂ ರೋಗಗ್ರಸ್ತರಾಗಿ ಬರ್ತಾರೆ. ಸೊ ಈ ಬಗ್ಗೆ ಒಂದಷ್ಟು ಜನ ಮಾತನಾಡಿದ್ದಾರೆ, ಜೊತೆಗೆ ವೆಂಕಟೇಶ್ ಅಲ್ಲಿ ಒಂದಷ್ಟು ಜನರ ಜೊತೆ ಮಾತನಾಡಿಸಿದ್ದಾರೆ. ಒಂದು ಚಿಚ್ಚಾಟ್ ಇದೆ, ನೋಡ್ಕೊಂಬರೋಣ. ಸೊ ಈಗ ನಾನಿರುವಂತಹ ಒಂದು ಸ್ಥಳ ಇದು ಲ್ಯಾಬ್ ಅಂದರೆ ಪ್ರಯೋಗಾಲಯ. ಇಲ್ಲಿ ಸಾಕಷ್ಟು ಒಂದು ಪರೀಕ್ಷೆಗಳನ್ನು ಕೂಡ ಮಾಡಲಾಗುತ್ತೆ ವಿವಿಧ ಕಾಯಿಲೆಗಳಿಗೆ ಸಂಬಂಧಪಟ್ಟಂತೆ. ಆರಂಭದಲ್ಲಿ ಏನು ಒಂದು ರಕ್ತ ಪರೀಕ್ಷೆಯನ್ನು ಮಾಡ್ತಾರೆ, ತದನಂತರ ಆ ಒಂದು ಕಾಯಿಲೆಯ ತೀವ್ರತೆ ಆಧಾರದ ಮೇಲೆ ನಡೆಸಬಹುದಂತಹ ಒಂದು ಚಿಕಿತ್ಸೆಗಾಗಿ ಒಂದು ಟ್ರೀಟ್ಮೆಂಟನ್ನು ಅಂದರೆ ಪರೀಕ್ಷೆಗಳನ್ನು ಮಾಡ್ತಾರೆ. ಲ್ಯಾಬ್ ಪ್ರಮುಖವಾದಂತಹ ಒಂದು ಸ್ಥಳ ಅಂತ ಹೇಳ್ಬೋದು. ಸೊ ಇಲ್ಲಿ ಸಾಕಷ್ಟು ಕೂಡ ನೀವು ಒಂದು ವಸ್ತುಗಳನ್ನು ಅಂದರೆ ಲ್ಯಾಬ್ಗೆ ಸಂಬಂಧಪಟ್ಟಂಥದ್ದನ್ನು ನೋಡ್ಬೋದು. ಇಲ್ಲೇ ಈ ಒಂದು ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಿರುವಂತಹ ಒಂದು ಸಿಬ್ಬಂದಿ ಕೂಡ ನಮ್ಮೊಟ್ಟಿಗಿದ್ದಾರೆ, ಅವ್ರನ್ನ ಮಾತಾಡಿಸುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡೋಣ. ಸೊ ಇಲ್ಲಿರುವಂತಹ ಒಂದು ಏನೆಲ್ಲ ರಿಕ್ವೈರ್ಮೆಂಟ್ ಇದೆ, ಸೊ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳೇನಾದರೂ ಸ್ಪಂದಿಸ್ತಾ ಇದ್ದಾರಾ, ಅಥವಾ ಏನವರ ಪ್ರಾಬ್ಲಮ್ ಅಂದರೆ ಇಲ್ಲಿ ಎಷ್ಟು ಜನ ನೌಕರರು ಇದ್ದಾರೆ ಅಂತ ಕೇಳೋಣ. ಸರ್ ನಮಸ್ತೆ. ಸರ್ ತಮ್ಮ ಹೆಸರು ರುದ್ರೇಶ್ ಅಂತ. ಸರ್ ಇಲ್ಲಿ ಎಷ್ಟು ಜನ ಸ್ಟಾಫ್ ಇದ್ದಾರೆ? ಫಸ್ಟ್ ಇದು ಹೆರಿಗೆ ಹಾಸ್ಪಿಟಲ್ ಆಗಿತ್ತು, ಈಗ ಬರೀ ಲ್ಯಾಬ್ ಆಗಿದೆ. ಸೊ ಈಗ ಇಲ್ಲಿ ರಿಕ್ವೈರ್ಮೆಂಟ್ ಏನೇನಿದೆ ನಿಮಗೆ? ಸರ್ ಇಲ್ಲೆಲ್ಲ ರನ್ ಆಗ್ತಾ ಇದೆ ಇವಾಗ ಸದ್ಯಕ್ಕೆ. ಒಂದು ಬಯೋಕೆಮಿಸ್ಟ್ ಅನಲೈಸರ್ ಅಂತೇಳಿ ಒಂದು ಮಿಷಿನ್ ಇದೆ, ಸೆಮಿ ಆಟೋನಲೈಸರು. ಆ ಮಿಷಿನಿಗೆ ಒಂದು ರೇಜೆಂಟ್ ಬಂದರೆ ಎಲ್ಲದೂ ಇಲ್ಲಿ ಪ್ರೊಸೆಸ್ ಮಾಡೋಂಥ ವ್ಯವಸ್ಥೆ ಆಗುತ್ತೆ. ಸ್ಟಾಫು ಇಲ್ಲಿರೋದು ಟೋಟಲ್ 6 ಮೆಂಬರ್ಸ್ ಈ ಬಿಲ್ಡಿಂಗಲ್ಲಿದ್ದಾರೆ. ಆ ಕಡೆ ಬಿಲ್ಡಿಂಗಲ್ಲಿ ಆಶಾ ವರ್ಕರ್ ಎಲ್ಲ ಸೇರಿ ಟೋಟಲಾಗಿ ಒಂದು 23-24 ಈ ಕಡೆ ಆ ಕಡೆ ಎರಡು ಸೇರಿ ಆಗುತ್ತೆ. ಇಲ್ಲಿ ಒಳಗಡೆ ಎಲ್ಲ ಕ್ಲೀನ್ ಮಾಡೋದಕ್ಕೆ ಯಾರಾದರೂ ನೌಕರರು ಬರ್ತಾ ಇದ್ದಾರೆ ಇದ್ದಾರಾ, ಅಥವಾ ಯಾಕಂದರೆ ಹೊರಗಡೆ ನೋಡಿದ್ರೆ ತುಂಬಷ್ಟು ಗಲೀಜಾಗಿದೆ? ಗೋರಿಪಳ್ಳ ಇದರಿಂದ ಜನರಲ್ ಹಾಸ್ಪಿಟ್ಲಿಂದ ಒಬ್ಬರು ಬರ್ತಾಯಿದ್ರು. ಇವಾಗ ಈಗ 1ನೇ ತಾರೀಕಿಂದ ಅಂದರೆ ಇವತ್ತಿನಿಂದ ಅವರು ಬರ್ತಾ ಇಲ್ಲ, ವಾಪಸ್ ಅವರು ಮಾಮೂಲಿ ಅವ್ರ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಇಲ್ಲಿ ಇವಾಗ ಗ್ರೂಪ್ ಟಿ ಇಲ್ಲ, ಇವಾಗ ಸದ್ಯಕ್ಕೆ ಇವತ್ತಿಂದ ಗ್ರೂಪ್ ಟಿ ಇಲ್ಲ. ಮೋಸ್ಟ್ಲಿ ಬರ್ಬೋದು ಅಂತ ಹೇಳ್ತಿದ್ದಾರೆ, ಅವರು ಬರ್ತಾರೆ ಅಂತೇಳಿ ವೆಯ್ಟ್ ಮಾಡ್ತಿದ್ದಾರೆ. ಟೋಟಲ್ ಎಷ್ಟು ಜನ ಸ್ಟಾಫ್ ಇದ್ದಾರೆ ಇಲ್ಲಿ? ಈಗ ಫಸ್ಟ್ ಬಿಲ್ಡಿಂಗ್ನ ನೋಡಿದಾಗ ಗೊತ್ತಾಗುತ್ತೆ ಎಷ್ಟು ಮಟ್ಟಿಗೆ ಇದು ಮೇಂಟೈನ್ ಆಗ್ತಾ ಇದೆ ಅಂತ ಹೇಳಿ. ಸೊ ಈ ಶಿಫ್ಟ್ ಆದಮೇಲೆ ಇದನ್ನು ಉಪಯೋಗಿಸ್ಕೊಳ್ಬೋದಾಗಿತ್ತು, ಯಾಕೆ ಇಷ್ಟೊಂದು ಅಧಿಕಾರಿಗಳ ಒಂದು ನಿರ್ಲಕ್ಷ್ಯ ಅಂತ ಕಾಣ್ತಾ ಇದೆ ಸರ್ ನಿಮಗೆ? ಅದೇನಂತ ಗೊತ್ತಿಲ್ಲ ಸರ್, ಇವಾಗ ಸದ್ಯದಲ್ಲೇ ಬಿಲ್ಡಿಂಗ್ ಡೆಮಲಿಷ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ನೋಡಬೇಕು, ನಮಗೂ ಬೇರೆ ಕಡೆ ಜಾಗದ ವ್ಯವಸ್ಥೆ ಮಾಡಿಕೊಡ್ತಾಯಿದ್ದಾರೆ. ಆ ಜಾಗದ ವ್ಯವಸ್ಥೆ ಆಗ್ತಿದ್ದಂಕಲೇ ನಾವು ಅವಾಗ ಬೇರೆ ಕಡೆ ಶಿಫ್ಟ್ ಆಗ್ತೀವಿ, ಅವಾಗ ಬಿಲ್ಡಿಂಗ್ ಡೆಮಲಿಷಿಗೆ ರೆಡಿ ಆಗುತ್ತೆ. ಇವಿಷ್ಟು ಇವರು ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾ ಇರುವಂಥ ಮಾತು ಅಂತೇಳಿದರೆ, ಇಲ್ಲಿ ಹೆರಿಗೆ ಆಸ್ಪತ್ರೆ ಆದಂಥ ಸಂದರ್ಭದಲ್ಲಿ ಬಿಲ್ಡಿಂಗನ್ನು ತುಂಬ ಹೈಜೆನಿಕ್ ಆಗಿ ಮೇಂಟೈನನ್ನು ಮಾಡಿದರು. ಯಾವಾಗ ಹಾಸ್ಪಿಟ್ಲಿಲಿಂದ ಗೌರಿಪಳ್ಳಕ್ಕೆ ಶಿಫ್ಟ್ ಆಗುತ್ತೋ ಅದನಂತರ ಇಲ್ಲಿನ ಒಂದು ಬಿಲ್ಡಿಂಗ್ನ ಅವ್ಯವಸ್ಥೆಗಳು ನೋಡ್ತಾ ಹೋದರೆ ನಿಜಕ್ಕೂ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯ ಎದ್ದು ಕಾಣುತ್ತೆ. ಬಹುಶಃ ಇದನ್ನು ಬೇರೆ ಯಾವುದಾದ್ರೂ ಒಂದು ಯೋಜನೆಗಳಿಗೆ ಉಪಯೋಗಿಸ್ಕೊಳ್ಬೋದು. ಅಂದರೆ ತುಂಬ ಒಂದು ವ್ಯವಸ್ಥಿತವಾದಂಥ ಒಂದು ಒಳ್ಳೆಯ ಕಟ್ಟಡ ಕೂಡ ಆಗಿರುವಂಥದ್ದು ಇದು. ಇತ್ತೀಚೆಗೆ ಇಲ್ಲಿನ ಒಂದು ಕಟ್ಟಡದಲ್ಲಿ ಕೂಡ 2-3 ಬಾರಿ ಕಳ್ಳತನಕ್ಕೆ ಪ್ರಯತ್ನ ಆಗಿ 1 ಸಾರಿ ಕಳ್ಳತನ ಆಗಿದೆ ಅನ್ನೋಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನಹರಿಸಲಿ ಅನ್ನೋದು ಕೂಡ ನಮ್ಮ ಒಂದು ಆಶಯ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ನಾನು ನೆನಪನಹಳ್ಳಿ ಆರ್ ವೆಂಕಟೇಶ್, ರಾಜ್ ನ್ಯೂಸ್, ಬೆಂಗಳೂರು. ಚಾಮರಾಜಪೇಟೆಯ ಹೆರಿಗೆ ಆಸ್ಪತ್ರೆಯ ಕರ್ಮಕಾಂಡವನ್ನು ನಿಮ್ಮ ಮುಂದೆ ತೆರೆದಿಟ್ಟಿದ್ದಾರೆ. ನೋಡ್ತಾ ಇದ್ದೀರಿ ಆಸ್ಪತ್ರೆ ಎಷ್ಟು ನೀಟ್ ಆ್ಯಂಡ್ ಕ್ಲೀನ್ ಆ್ಯಂಡ್ ಸ್ವಚ್ಛವಾಗಿದೆ ಅಂತ. ಸಿಬ್ಬಂದಿ ಅಂತೂ ತುಂಬಿ ತುಳುಕ್ತಾ ಇದ್ದಾರೆ. ಸಿಬ್ಬಂದಿ ತುಂಬಿ ತುಳುಕ್ತಾ ಇರೋದ್ರಿಂದ, ಫುಲ್ಲು ಹೈಟೆಕ್ ಮಷಿನರಿ ವ್ಯವಸ್ಥೆ ಅಲ್ಲಿರೋದ್ರಿಂದ ಅಲ್ಲಿ ಪೇಷೆಂಟ್ಗಳು ಕೂಡ ತುಂಬಿ ತುಳುಕ್ತಾ ಇದ್ದಾರೆ. ನಾವಿದನ್ನು ನೋಡಿ ಹಂಗೆ ಅನ್ಕೋಬೇಕು ಅಷ್ಟೇ, ನಮ್ಮ ತೃಪ್ತಿಗೋಸ್ಕರ. ಬಟ್ ಅದು ಪಾಳು ಬಿದ್ದ ಕಟ್ಟಡದ ರೀತಿ ಕಂಡು ಬರ್ತಾ ಇದೆ, ನೀವು ಗಮನಿಸ್ತಾ ಇದ್ದೀರಿ. ಆಸ್ಪತ್ರೆ ಒಳಗಡೆ ಎಲೆಕ್ಟ್ರಿಕ್ ವೈರ್ಗಳ ಸವಲತ್ತು ಹೇಗಿದೆ ಅಂತ ಕೂಡ ನೋಡ್ತಾ ಇದ್ದೀರಿ. ಹೀಗೆ ಈ ಆಸ್ಪತ್ರೆಯ ಈ ಸ್ಥಿತಿಯನ್ನು ನೋಡಿದರೆ ಗೊತ್ತಾಗುತ್ತೆ ಇವತ್ತು ನಮ್ಮ ವ್ಯವಸ್ಥೆ ಯಾವ ಹಂತಕ್ಕೆ ಬಂದು ತಲುಪಿದೆ ಅಂತ. ಸರ್,
ಅಲ್ಲ ವಿಜಯ, ಚಾಮರಾಜಪೇಟೆದು ಪ್ರಮುಖವಾಗಿ ಹೆರಿಗೆ ಆಸ್ಪತ್ರೆ, ಅದನ್ನ ಶಿಫ್ಟ್ ಮಾಡಬೇಕು ಅಂತಾನೆ ಸುಮಾರು 16 ವರ್ಷಗಳಿಂದ ಅದನ್ನ ಶಿಫ್ಟ್ ಮಾಡಬೇಕು 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 ಶಿಫ್ಟ್ ಮಾಡಿಬಿಟ್ಟಿದ್ದಾರೆ. ಆದರೂ ಕೂಡ ಇದು ಹೆರಿಗೆ ಆಸ್ಪತ್ರೆ ಅಂತ ಹೇಳಿ ಇಲ್ಲಿ ಖರ್ಚು ವೆಚ್ಚಗಳು ಲೂಟಿ ಆಗ್ತಾನೆ ಇದೆ. ಅದು ಬರ್ತಕ್ಕಂಥ ಖರ್ಚು ವೆಚ್ಚಗಳನ್ನೆಲ್ಲ ಲೂಟಿ ಮಾಡ್ತಾನೆ ಇದ್ದಾರೆ. ಪ್ರಮುಖವಾಗಿ ನಾವು ಇಲ್ಲಿ ಯೋಚನೆ ಮಾಡಬೇಕಾಗಿರೋದು ಈ ಅವ್ಯವಸ್ಥೆಗಳ ಆಗರ ಆಗಲಿಕ್ಕೆ ಸಿಬ್ಬಂದಿಗಳ ಕೊರತೆ ಇರುತ್ತೆ, ವೈದ್ಯರ ಕೊರತೆ ಇರುತ್ತೆ, ಎಲ್ಲ ಕೊರತೆ ಇರುತ್ತೆ. ಒಂದು ಎರಡನೇದು ಇಚ್ಛಾಶಕ್ತಿ ಕೊರತೆ ಇರುತ್ತೆ. ನಾನು ಹೇಳ್ತಿರೋದು ವಿಜಯ್, ಇಲ್ಲಿ ದೇಶದಲ್ಲಿನೇ ಅತಿ ಹೆಚ್ಚು ಮೆಡಿಕಲ್ ಕಾಲೇಜ್ ಕರ್ನಾಟಕದಲ್ಲಿದೆ. ಸುಮಾರು 60 ಮೆಡಿಕಲ್ ಕಾಲೇಜ್ಗಳು ಕರ್ನಾಟಕದಲ್ಲಿದೆ. 41,000 ವೈದ್ಯ ಪದವೀಧರರು ಪ್ರತಿ ವರ್ಷ ಹೊರಗೆ ಬರ್ತಾರೆ. ಓಕೆ, ಎಲ್ಲಿಗೆ ಹೋಗ್ತಾರೆ ಹಾಗಾದ್ರೆ? ಅತಿ ಹೆಚ್ಚು ದೇಶದಲ್ಲಿನೇ ಅತಿ ಹೆಚ್ಚು ಮೆಡಿಕಲ್ ಕಾಲೇಜ್ಗಳು ಕರ್ನಾಟಕದಲ್ಲಿದೆ. 41,000 ವೈದ್ಯ ವಿದ್ಯಾರ್ಥಿಗಳು ಪದವೀಧರರು ಹೊರಗಡೆ ಬರ್ತಾರೆ ಪ್ರತಿ ವರ್ಷ, ಎಲ್ಲಿಗೆ ಹೋಗ್ತಾರೆ? 2,000 ಜನ ನರ್ಸ್ ಹೊರಗಡೆ ಬರ್ತಾರೆ. 2,800 ಚಿಲ್ಲರೆ ಸರ್ಕಾರಿ ಆಸ್ಪತ್ರೆಗಳಿದಾವೆ. ಅಂದ್ರೆ ಇಲ್ಲಿ ನೋಡಿದ್ರೆ 143,000 ಬೆಡ್ಗಳು, ರೋಗಿಗೆ ಕೊಡಬೇಕಾಗಿರ್ತಕ್ಕಂಥ ಬೆಡ್ಗಳು ಖಾಸಗಿ ಆಸ್ಪತ್ರೆಗಳಲ್ಲಿದ್ದಾವೆ ಸರ್. ಈಗ